Dear students, welcome to Mahesh S.Angadiscience YouTube channel. Illi vidyucchakti antakanta adhyayadalli igagale rodakagala vyavasthaya rodagala kuritagi hindina video galalli naavu charchayanna aarambha madiddivi. Igagale ee rodagala sarani jodanege sambandhapattante mandaladallina ottu rodavanna hege lekka hakodu antakantadanna naavu discuss madiddvi. Iga munduvaredu rodagala samantara jodanege sambandhisidante mandaladallina ottu rodavannu hege lekka hakodu antakantadanna naavu ee ondu videodalli telidukollana. Okay, rodagala samantara jodane idannu lekka hakodu. Yes, ಇಲ್ಲಿ ರೋಧಗಳ ಸಮಾಂತರ ಜೋಡಣೆ ಇದನ್ನ ಹೇಗೆ ಲೆಕ್ಕ ಹಾಕೋದು ಇದಕ್ಕೆ ಸಂಬಂಧಿಸಿದಂತೆ ಮೊದಲಿಗೆ ಮಂಡಲ ಚಿತ್ರವನ್ನ ನಾನು ಬಿಡಿಸ್ತೀನಿ ಸೋ ಮಂಡಲ ಚಿತ್ರ ಆಲ್ರೆಡಿ ಯಾವ ರೀತಿ ಬಿಡಿಸಬೇಕು ಅಂತಕಂತದನ್ನ ಹೇಳಿ ಕೊಡಲಾಗಿದೆ ಓಕೆ ಈ ವಿಡಿಯೋನ ಈ ಚಿತ್ರವು ಸಹಿತ ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ಮಹತ್ವದ್ದಾಗಿದ್ದು ಇದನ್ನೆಲ್ಲರೂ ತಾವೆಲ್ಲರೂ ನೋಡ್ಕೋಬೇಕು ಇದನ್ನು R1 ಅನ್ನೋಣ ಇದು R2 ಇದು R3 ಮೂರು ರೋಧಗಳು ಇವುಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ ಅರ್ಥಾತ್ ಮೂರು ರೋಧಗಳಿಂದ ಬರ್ತಕ್ಕಂತಹ ಮೂರು ರೋಧಗಳನ್ನು ಒಂದೇ ಬಿಂದುವಿನಲ್ಲಿ ಎಲ್ಲ ಧನ ತುದಿಗಳನ್ನು ಏನು ಮಾಡಲಾಗಿದೆ ಒಂದೇ ಬಿಂದುವಿನಲ್ಲಿ ಸೇರಿಸಲಾಗಿದೆ ಅದೇ ರೀತಿ ಮೂರು ರೋಧಗಳ ಎಲ್ಲ ಋಣ ತುದಿಗಳನ್ನು ಏನು ಮಾಡಲಾಗಿದೆ ಒಂದೇ ಬಿಂದುವಿನಲ್ಲಿ ಸೇರಿಸಲಾಗಿದೆ ಈ ರೀತಿಯ ಜೋಡಣೆಗೇನೆ ಏನಂತ ಕರೀತಾರೆ ಸಮಾಂತರ ಜೋಡಣೆ ಅಂತ ಕರೀತಾರೆ ಎಸ್ ಸೊ ಈ ಮಂಡಲದಲ್ಲಿ ಒಂದು ಅಮ್ಮೀಟರನ್ನು ಜೋಡಿಸ್ಬೇಕು ಓಕೆ ಅಮ್ಮೀಟರನ್ನು ನಾನು ಇಲ್ಲಿ ತೋರಿಸಿದ್ದೀನಿ ಯೂಶ್ವಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಿ ತೋರಿಸಿದ್ದಾರೆ ಸೊ ಮಂಡಲದ ಯಾವುದೇ ಭಾಗದಲ್ಲಿ ನೀವು ಸಮಾಂತರವಾಗಿ ಅದನ್ನು ಜೋಡಿಸ್ಬೋದು ಓಕೆ ಎಸ್ ಸೊ ಇದು ಇನ್ನು ಜೊತೆಗೆ ವೋಲ್ಟ್ ಮೀಟರನ್ನು ಸಹಿತ ನಾವಿಲ್ಲಿ ಅಳವಡಿಸಬೇಕಾಗ್ತದೆ ಸೊ ಅದನ್ನು ಇಲ್ಲಿ ನಾನು ಅಳವಡಿಸ್ತಾ ಇದ್ದೀನಿ ಓಕೆ ವೋಲ್ಟ್ ಮೀಟರ್ ಸರಿ ಈಗ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸಹಿತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ವಿದ್ಯುತ್ ಪ್ರವಾಹದ ದಿಕ್ಕು ಇದು ರೋಧಗಳ ಸಮಾಂತರ ಜೋಡಣೆಯನ್ನು ತೋರಿಸುವಂತಹ ಮಂಡಲದ ರೇಖಾ ಚಿತ್ರ ಇದು ನಮ್ಮ ಬ್ಯಾಟರಿ ಇದು ಕೀ ಓಕೆ ಸರಿ ಇದು ತಮಗೆ ಇದರ ಬಗ್ಗೆ ಯಾವುದೇ ಸಂದೇಹ ಇಲ್ಲ ಅಂತ ಅನ್ಕೋತೀನಿ ಈಗ ಮುಂದುವರೆದು ರೋಧಗಳ ಸಮಾಂತರ ಜೋಡಣೆ ಇದ್ದಾಗ ಮಂಡಲದಲ್ಲಿನ ಒಟ್ಟು ರೋಧವನ್ನು ಹೇಗೆ ಲೆಕ್ಕ ಹಾಕುವುದು ಓಕೆ ಇದಕ್ಕಾಗಿ ನಾವು ಒಂದು ಪ್ರಯೋಗವನ್ನ ಮಾಡಬೇಕಾಗ್ತದೆ ಏನು ಪ್ರಯೋಗ ಅಂದ್ರೆ ಈ ರೀತಿಯಾಗಿ ಒಂದು ಮಂಡಲವನ್ನ ಸಿದ್ಧಪಡಿಸಿಕೊಂಡು ವೋಲ್ಟ್ ಮೀಟರ್ ಅನ್ನ ಏನು ಮಾಡಬೇಕು ಬೇರೆ ಬೇರೆ ಭಾಗದಲ್ಲಿ ಅಳವಡಿಸಿ ನೋಡಬೇಕು ಓಕೆ ಇಲ್ಲಿ ಎಬಿ ಬಿಂದುಗಳಲ್ಲಿ ಇಲ್ಲಿ ಅಳವಡಿಸ್ತೀರಿ ಅಥವಾ ಸೊ ಎಲ್ಲೇ ಅಳವಡಿಸ್ತೀರಿ ಇಲ್ಲಿ ಏನು ಗಮನಿಸಲಾಗಿದೆ ಅಂತಂದ್ರೆ ವೋಲ್ಟ್ ಮೀಟರ್ ಅನ್ನ ಯಾವುದೇ ಉಪಕರಣಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಬಂದ ಫಲಿತಾಂಶದಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅದು ಒಂದೇ ರೀತಿಯಾಗಿ ಇರ್ತದೆ ಆದರೆ ಅದೇ ಅಮ್ಮೀಟರ್ ಅನ್ನ ನಾವು ಇಡೀ ಮಂಡಲಕ್ಕೆ ಸಂಬಂಧಿಸಿದಂತೆ ಸರಣಿ ಕ್ರಮದಲ್ಲಿ ಜೋಡಿಸಿದ್ವಿ ಇಲ್ಲಿ ಜೋಡಿಸಿದ್ವಿ ಅದೇ ರೀತಿ ಅಮ್ಮೀಟರ್ನ ಮತ್ತೆಲ್ಲೆಲ್ಲಿ ಜೋಡಿಸ್ಬೋದು ಇಲ್ಲಿ ಜೋಡಿಸ್ಬೋದು ಹಾಗೂ ಇಲ್ಲಿ ಜೋಡಿಸಬಹುದು ಜೊತೆಗೆ ಇಲ್ಲಿ ಜೋಡಿಸಬಹುದು ಸೊ ಹೀಗೆ ಮಂಡಲದ ಬೇರೆ ಬೇರೆ ಭಾಗಗಳಲ್ಲಿ ಅಮ್ಮೀಟರನ್ನ ಜೋಡಿಸಿ ಬಂದ ಫಲಿತಾಂಶವನ್ನು ದಾಖಲಿಸಿಕೊಳ್ಬೇಕು ಓಕೆ ಹಾಗಾದರೆ ಆ ರೀತಿ ನಾವು ಜೋಡಿಸಿದಾಗ ನಮಗೆ ಬಂದಂಥ ಫಲಿತಾಂಶ ಏನಂದರೆ ಐ ಅಂದರೆ ವಿದ್ಯುತ್ ಪ್ರವಾಹ I1 ಏನು ಅಮ್ಮೀಟರ್ 1ರಲ್ಲಿ ಏನು ಬಂದಿದೆ ನಮಗೆ I1 ಬಂದಿದೆ ಅಮ್ಮೀಟರ್ 2ಅಲ್ಲಿ ಏನು ಸಿಕ್ಕಿದೆ I2 ಸಿಕ್ಕಿದೆ ಅಮ್ಮೀಟರ್ 3ಅಲ್ಲಿ I3 ಸಿಕ್ಕಿದೆ ಇದು ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹದ ಐ ಅಂತ ನಾವು ಸೂಚಿಸೋಣ ಓಕೆ ಬಂದ ಫಲಿತಾಂಶಗಳನ್ನು ನಾವು ದಾಖಲಿಸ್ಕೋಬೇಕು ಹಾಗೆ ದಾಖಲಿಸಿಕೊಂಡಾಗ ನಮಗೇನು ಗೊತ್ತಾಗ್ತದೆ ಈಗ ಉದಾಹರಣೆಗೆ ಐ ಒನ್ ಫಲಿತಾಂಶ ಎಷ್ಟಿದೆ ಲೆಟ್ ಸೇ ಫಾರ್ ಎಕ್ಸಾಂಪಲ್ 2 ಎಂಪೇರ್ ಇದೆ ಅಂತ ಅನ್ಕೋಣ I2 ಅಂದರೆ ಅಮ್ಮೀಟರ್ 2ನಲ್ಲಿ ಬಂದಂತಹ ರೀಡಿಂಗ್ ಎಷ್ಟಿದೆ ಲೆಟ್ ಸೇ ಫಾರ್ ಎಕ್ಸಾಂಪಲ್ 3 ಓಮ್ ಇದೆ ಅಂತ 3 ಎಂಪೇರ್ ಅಂತ ಅನ್ಕೋಣ I3 ಅಲ್ಲಿ ಬಂದಂತಹ ಏನು ವಿದ್ಯುತ್ ಪ್ರವಾಹ ಎಷ್ಟಿದೆ ಅಂತ ನಾವು ನೋಡೋದಾದರೆ ಸೇ ಫಾರ್ ಎಕ್ಸಾಂಪಲ್ ಒಂದು 4 ಎಂಪೇರ್ ಇದೆ ಅಂತ ಅನ್ಕೋಣ ಇನ್ನು ಅದೇ ರೀತಿಯಾಗಿ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟಿದೆ ಅಂತಕ್ಕಂಥದ್ದನ್ನು ಲೆಕ್ಕ ಹಾಕೋಣ ಎಷ್ಟಿದೆ ಅಂತಂದ್ರೆ ಲೆಟ್ ಸೇ ಫಾರ್ ಎಕ್ಸಾಂಪಲ್ 9 ಎಂಪೇರ್ ಇದೆ ಅಂತ ಹೇಳಿ ಅನ್ಕೋಣ ಹಾಗಾದರೆ ಏನು ಈ ರೋಧಗಳ ಸರಣಿ ಜೋಡಣೆ ಇದ್ದಾಗ ವೋಲ್ಟ್ ಮೀಟರನ್ನು ಎಲ್ಲೇ ಅಳವಡಿಸಿದರೂ ಸಹಿತ ಸಮಾಂತರವಾಗಿ ಅಳವಡಿಸಿದರೂ ಸಹಿತ ಯಾವುದೇ ಫಲಿತಾಂಶದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ
ಆದರೆ ಅದೇ ಅಮ್ಮೀಟರ್ ಅನ್ನ ಬೇರೆ ಬೇರೆ ಜಾಗದಲ್ಲಿ ಅಳವಡಿಸಿದಾಗ ಬೇರೆ ಬೇರೆ ಫಲಿತಾಂಶ ಬರ್ತದೆ ಅಂತಕ್ಕಂಥದ್ದು ಈ ಒಂದು ಪ್ರಯೋಗದಿಂದ ತಿಳಿದು ಬರ್ತದೆ. ಅದಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ, ಇಲ್ಲಿ ಬಂದಂತಹ ಒಟ್ಟು ವಿದ್ಯುತ್ ಪ್ರವಾಹಗಳನ್ನು ಕೂಡಿಸಿದಾಗ, ಓಕೆ, ಒಟ್ಟು ಮೂರು ವಿದ್ಯುತ್ ಪ್ರವಾಹಗಳನ್ನು ಅಂದರೆ I1, I2 ಮತ್ತು I3 ಈ ಮೂರನ್ನು ಕೂಡಿಸಿದಾಗ ಬಂದ ಫಲಿತವು ಏನು ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹಕ್ಕೆ ಸಮಾನ ಆಗಿರುತ್ತದೆ ಅಂತಕ್ಕಂಥದ್ದು ಈ ಒಂದು ಪ್ರಯೋಗದಿಂದ ನಮಗೆ ತಿಳಿದು ಬರ್ತದೆ. ಸೊ ಹೀಗಾಗಿ ಇಲ್ಲಿ ಬಂದಂಥ ಒಂದು ಸಾಮಾನ್ಯೀಕರಣ ಸೂತ್ರ ಏನಂದರೆ I=I1+I2+I3 ಅಂತಕ್ಕಂಥದ್ದು. ಇಲ್ಲಿ ಬೇರೆ ಬೇರೆ ವಿದ್ಯುತ್ತಿನ ಉಪಕರಣಗಳು ಬೇರೆ ಬೇರೆ ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತಾ ಇವೆ ಅಂತಕ್ಕಂಥದ್ದು ಈ ಪ್ರಯೋಗದಿಂದ ಗೊತ್ತಾಗ್ತದೆ. ಅದೇ ಸರಣಿ ಜೋಡಣೆ ಇದ್ದಾಗ ಅಮ್ಮೀಟರ್ನ ಎಲ್ಲೇ ಜೋಡಿಸಿದ್ರೂ ಒಂದೇ ಫಲಿತಾಂಶ ಬರ್ತಾ ಇತ್ತು. ಅಲ್ಲಿ ಎಲ್ಲಾ ವಿದ್ಯುತ್ತಿನ ಉಪಕರಣಗಳು ತಮ್ಮ ಅವಶ್ಯಕತೆ ಏನೇ ಇದ್ರೂ ಸಹಿತ ಒಂದೇ ವಿದ್ಯುತ್ ಪ್ರವಾಹವನ್ನ ಸೆಳೆಯುತ್ತಾ ಇದ್ದವು. ಆದ್ರೆ ಇಲ್ಲಿ ಸಮಾಂತರ ಜೋಡಣೆಯಲ್ಲಿ ಏನು ಬೇರೆ ಬೇರೆ ವಿದ್ಯುತ್ತಿನ ಉಪಕರಣಗಳು ಬೇರೆ ಬೇರೆ ವಿದ್ಯುತ್ ಪ್ರವಾಹವನ್ನ ಸೆಳೆಯುತ್ತವೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದೆ. ಆಮೇಲೆ ಇವುಗಳ ಒಟ್ಟು ಮೊತ್ತವು ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹಕ್ಕೆ ಸಮನಾಗಿದೆ ಅಂತಕ್ಕಂಥದ್ದು ಸಹಿತ ಈ ಒಂದು ಚಟುವಟಿಕೆಯಿಂದ ನಮಗೆ ಗೊತ್ತಾಗ್ತದೆ. ಇನ್ನು ಓಮನ ನಿಯಮದ ಪ್ರಕಾರ ನಮ್ಗೆ ಗೊತ್ತಿದೆ ಏನು R=V/I. ಓಮನ ನಿಯಮದ ಪ್ರಕಾರ ಏನು R=V/I. ಹಾಗಾದ್ರೆ I=  ಏನಾಯ್ತು ನೋಡ್ರಿ, ಇಲ್ಲಿ I=V/R. I=V/R. ಹಾಗಾದ್ರೆ I1=  ಏನಾಗ್ತದೆ, ಸೊ I=V/R1. ಅದೇ ರೀತಿ I2=V/R2. I=V/R3 ಅಂತಕ್ಕಂಥ ಸೂತ್ರಗಳು ನಮಗೆ ಸಿಗ್ತವೆ. ಓಕೆ, ಈ ಸೂತ್ರಗಳನ್ನು ನಾವು ಏನು ಮಾಡೋಣ, ಈ ಮುಖ್ಯ ಸೂತ್ರದಲ್ಲಿ ಸೇರಿಸೋಣ. ಹಾಗಾದರೆ ಏನು ಸಿಕ್ತು, ಐ ಜಾಗದಲ್ಲಿ ಐ ಬರೆಯುವ ಬದಲಾಗಿ ನಾ ಏನು ಬರಿತೀನಿ, V/R ಬರಿತೀನಿ. ಓಕೆ, V/R=  I1 ಬರೆಯುವ ಜಾಗದಲ್ಲಿ ಏನು ಬರಿಬೇಕಾಗಾದ್ರೆ V/R1 ಬರಿತೀನಿ. ಓಕೆ, I2 ಬರೆಯುವ ಜಾಗದಲ್ಲಿ V/R2 ಬರಿತೀನಿ. I3 ಬರೆಯುವ ಜಾಗದಲ್ಲಿ ಏನು ಬರಿತೀನಿ, V/R3 ಬರಿತೀನಿ. ಇವೆಲ್ಲ ಕಡೆಗೆ ಏನಿದೆ, ವಿ ಕಾಮನ್ ಇದೆ. ಸೊ ಆದ್ದರಿಂದ ಆ ಜಾಗದಲ್ಲಿ 1 ಅಂತ ನಾನು ತೆಗೆದುಕೊಳ್ತೀನಿ. ಸೊ ಹೀಗಾಗಿ 1/R=  ಏನಾಯ್ತು ನೋಡ್ರಿ, 1/R1+1/R2+1/R3. ಈ ಸೂತ್ರ ನಮಗೆ ಸಿಕ್ತು. ಇದು ರೋಧಗಳ ಸಮಾಂತರ ಜೋಡಣೆ ಆಗಿದೆ. ಸೊ ಸಮಾಂತರ ಜೋಡಣೆಗೆ ಇಂಗ್ಲಿಷಲ್ಲಿ ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ. ಸೊ ಆದ್ದರಿಂದ ಇಲ್ಲಿ ಆರ್ ಜಾಗದಲ್ಲಿ ನಾ ಏನು ಬರಿತೀನಿ, RP ಅಂತ ಬರಿತೀನಿ. ಅಂದರೆ ರೆಸಿಸ್ಟೆನ್ಸ್ ಫಾರ್ ಪ್ಯಾರಲಲ್ ಕನೆಕ್ಷನ್. ಏನು ಬಂತು ಸೂತ್ರ, ತಾವು ಗಮನಿಸಬೇಕು, 1/RP=1/R1+1/R2+1/R3, ಸೋ ಆನ್. ಇದು ಇದೇ ರೀತಿ ಮುಂದುವರಿತದೆ. ಎಷ್ಟು ರೋಧಗಳನ್ನು ಅಳವಡಿಸಿದ್ದೀವಿ ಅನ್ನೋದರ ಆಧಾರದ ಮೇಲೆ ಇದನ್ನು ಇನ್ನೂ ಮತ್ತೆ ಮುಂದಕ್ಕೂ ಬೆಳೆಸ್ಬೋದು ಅಥವಾ ಇನ್ನೂ ಕಿರಿದಾಗಿಸಬಹುದು ಅಂತಕ್ಕಂಥದ್ದು. ಸರಿ, ಸೊ ರೋಧಗಳ ಸಮಾಂತರ ಜೋಡಣೆ ಇದ್ದಾಗ ಈ ಸೂತ್ರ 1/RP=1/R1+1/R2+1/R3 ಈ ಸೂತ್ರ ಬಳಸಬೇಕು. ರೋಧಗಳ ಸರಣಿ ಜೋಡಣೆ ಇದ್ದಾಗ RS=  ಏನು ಸೂತ್ರ ಬಳಸ್ತೀರಿ, R1+R2+R3 ಬಳಸ್ತೀರಿ. ಈ ಸೂತ್ರ ಹೇಗೆ ಬಂತು ಅಂತಕ್ಕಂಥದ್ದನ್ನು ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಈಗ ಈ ಸೂತ್ರ ಹೇಗೆ ಬಂತು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಓಕೆ, ಈಗ ಈ ಸೂತ್ರ ಬಳಸಿ, ಓಕೆ, ಈ ಸೂತ್ರ ಬಳಸಿ ನಾ ಸಪೋಸ್ ಏನಾದರೂ ಲೆಕ್ಕಗಳನ್ನು ಕೊಟ್ಟರೆ, ಓಕೆ, ಸಪೋಸ್ ಸಮಾಂತರ ಜೋಡಣೆಯಲ್ಲಿ ಮಂಡಲದಲ್ಲಿನ ಒಟ್ಟು ರೋಧ ಲೆಕ್ಕ ಹಾಕಲಿಕ್ಕೆ ಏನಾದರೂ ಕೊಟ್ಟರೆ ಈ ಸೂತ್ರ ಬಳಸಿ ಯಾವ ರೀತಿಯಾಗಿ ಕಂಡುಹಿಡಿಬಹುದು ಅಂತಕ್ಕಂಥದ್ದ ಒಂದು ಸರಳ ಲೆಕ್ಕವನ್ನು ನಾನು ಇಲ್ಲಿ ತಿಳಿಸಾಕ್ತೇನೆ. ತಾವು ನೋಡ್ಬೋದು, R1 ಎಷ್ಟಿದೆ, 2 ಓಮ್ ಇದೆ ಅಂತ ಅನ್ಕೊಳ್ಳೋಣ. R2 ಎಷ್ಟಿದೆ, ಸೇ ಫಾರ್ ಎಕ್ಸಾಂಪಲ್ ಒಂದು 4 ಓಮ್ ಇದೆ ಅಂತ ಅನ್ಕೊಳ್ಳೋಣ. R3 ಎಷ್ಟಿದೆ, ಸುಮಾರು 6 ಓಮ್ ಇದೆ ಅಂತ ಅನ್ಕೊಳ್ಳೋಣ. ಆಗ ಈ ಸೂತ್ರ ಬಳಸ್ತೀರಿ, ಏನು 1/RP=1/R1+1/R2+1/R3 ಇದನ್ನು ಬಳಸ್ತೀರಿ. ಸೊ ಹಾಗಾದರೆ 1/RP=  ಏನಾಯಿತು, 1/2+1/4+1/6 ಆಯಿತು. ಓಕೆ, ಈಗ ಇದನ್ನು ಸರಳೀಕರಣ ಮಾಡಬೇಕು. ಹಾಗಾದರೆ ಇಲ್ಲಿ LCM ಎಷ್ಟು ಬರ್ತದೆ ಅಂತ ನಾವು ನೋಡೋದಾದರೆ, ಓಕೆ, LCM ಎಷ್ಟು ಬರ್ತದೆ, ಲೆಟ್ಸ್ ಸೇ 12, ಹೌದಾ, 12 ಬರ್ತದೆ. 3ರ ಮಗ್ಗಿಯಲ್ಲೂ ಇರಬೇಕು, 3ರಿಂದನೂ ಭಾಗ ಹೋಗುವಂಥ ಒಂದು ಕನಿಷ್ಠ ಸಂಖ್ಯೆ ಆಗಿರಬೇಕು. ಓಕೆ, ಅದನ್ನು ನಾನಿಲ್ಲಿ ಬರ್ಕೋತಾ ಇದ್ದೀನಿ. ಓಕೆ,
ಹಾಗಾದರೆ ಎಷ್ಟು ಬಂತು? ಸುಮಾರು 12 ಬಂತು, ರೈಟ್. ಈಗ ಎರಡು ಎಷ್ಟಲೇ 12, ಓಕೆ, ಎರಡು ಎರಡು ಆರಲೇ 12, ಸೊ ಅದರಿಂದ 6 ಬರ್ಕೊಂಡು ಇಂಟು ಚಿಹ್ನೆ ಹಾಕ್ಕೊಂಡೆ. ಅದೇ ರೀತಿ ನಾಲ್ಕು ಎಷ್ಟಲೇ 12, ನಾಲ್ಕು ಮೂರಲೇ 12, ಇನ್ನು 6 ಎಷ್ಟಲೇ 12, 6 ಎರಡಲೇ 12, ಓಕೆ ಸರಿ. 6 ಒಂದಲೇ ಏನಾಯಿತು? 6 ಆಯಿತು, 3 ಒಂದಲೇ 3 ಆಯಿತು, ಪ್ಲಸ್ 2 ಒಂದಲೇ 2 ಆಯಿತು. ಟೋಟಲ್ ಎಷ್ಟಾಯಿತು? 6 3 9, 9 2 11, 11 ಬೈ 12 ಆಯಿತು. ಇದೇನಿದು? 1/RP. ನಮಗೇನು ಬೇಕಾಗಿದೆ? ಆರ್ ಪಿ ಬೇಕಾಗಿದೆ. ಸೊ ಆರ್ ಪಿ ಬೇಕಾಗಿದೆ, ಇದನ್ನು ರಿವರ್ಸ್ ಮಾಡಿ ಬರಿಬೇಕು. ಇದನ್ನೇ ರಿವರ್ಸ್ ಮಾಡಿ ಬರಿತೀವಿ. ಎಷ್ಟಾಯಿತು? 12/11 ಆಯಿತು. ಓಕೆ, 12/11 ಓಮ್. ಈ ರೀತಿ ಇಷ್ಟನ್ನು ನಾವು ಬರಿಬೋದು, ಅಥವಾ ಇನ್ನೂ ಸರಳೀಕರಣ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಇನ್ನೂ ಸರಳೀಕರಣ ಮಾಡಿ. ಇದುವರೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ. ಏನಾದರೂ ಸಂದೇಹಗಳಿದ್ದರೆ, ನಿಮ್ಮ ತಮ್ಮ ಅನಿಸಿಕೆಗಳು ಏನೇ ಇದ್ದರೂ ಸಹಿತ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.